ಆರ್ ಹತ್ರ ನಮಸ್ತೆ, ಯಾರ ಸುಹಾಸ್ ಅಂತ ಮಾಡ್ತಾ ಇದ್ದೀನಿ ಬ್ಯಾಂಗ್ಳೂರಿಂದ. ದಯವಿಟ್ಟು ಬೈಬರಿ, ನನಗೆ ಎರಡೇ ಎರಡು ನಿಮಿಷ ಮಾತಾಡಬೇಕಾಗಿತ್ತು, ಅದಕ್ಕೆ ಫೋನ್ ಮಾಡಿದೆ. ಏನ್ ಕೆಲಸ ಮಾಡ್ತೀಯ? ನಾನು ಮುಂಚೆ ಅಂತ ಬ್ಯಾಂಕ್ ಅಲ್ಲಿ ಕಲೆಕ್ಷನ್ಸ್ ಅಲ್ಲಿ ಇದ್ದೆ, ಲೋನ್ ಕಲೆಕ್ಷನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ. ಇವಾಗ ಅದೇ, ನಿನಗೆ ಎಷ್ಟು ಲೋನ್ ಏನ್ ಇದೆಯೋ? ನನಗೆ ಲೋನ್ ಇಲ್ಲ ಗುರುಗಳೇ. ಒಂದು ಚೂರು ಇಲ್ವಾ? ಇದೆ ಲೋನ್ ಅಂದ್ರೆ ಆತರ ಲೋನ್ ಅಲ್ಲ, ಕೈ ಸಾಲ, ಬೇರೆಯವ್ರ ಹತ್ರ ತಗೊಂಡಿರಲ್ಲ. ಎಷ್ಟಿದೆ? 1 ಲಕ್ಷ ಇದೆ ಓಕೆ, ತೀರ್ಸಿದ ಮೇಲೆ ಫೋನ್ ಮಾಡು. ಗುರುಗಳೇ. 1 ನಿಮಿಷ ಅದ್ ಬಿಟ್ಟು ಒಂದೇ ಒಂದ್ ವಿಷಯ ನೋಡ್ಬೇಕಾಗಿದೆ, ಅದಕ್ಕಿಂತ ಮಾತಾಡಕ್ ಒಂದು ಅರ್ಥ ಇರ್ಬೇಕು. 1 ನಿಮಿಷ ಕರೆಕ್ಟ್ ಆಗಿ ಮಾತಾಡು. 60 ಸೆಕೆಂಡ್ ಇಟ್ಬಿಡ್ತೀನಿ ಫೋನು. ಇಲ್ಲ. ನನಗೆ ಮದುವೆ ಆಗಿ 3 ವರ್ಷ ಆಯ್ತು, ಇನ್ನು ಮಗುವಾಗಿಲ್ಲ. ಅದು ಒಂದೇ ನನ್ನ ಮನ್ಸಲ್ಲಿ ದೊಡ್ಡ 3 ವರ್ಷ ಚಿಂತೆ ಅಂತ ಆಗಿಬಿಟ್ಟಿದೆ. ಯಾಕೋ ದೇವ್ರ ಮೇಲೆ ಇದಾಗ್ತಿ? 1.5 ವರ್ಷ ನೀನೇ ಬೇಡ ಅನ್ಕೊಂಡೆ ಇಲ್ಲ ಗುರುಗಳೆ, ನಾನು ಯಾವತ್ತೂ ಅಂದ್ರೆ ಇಲ್ಲ, ಮದ್ವೆ ಸತ್ಯವಲ್ಲ, ದಿವಸನೇ ನಾನು ಮಗು ಬೇಕು ಅದರಲ್ಲಿ ಅನ್ಕೊಂಡಿದ್ದೀನಿ? ಪ್ರಾಮಾಣಿಕ. ಮದ್ವೆ ದಿವಸನೇ ಮಗು ಬೇಕು ಅನ್ಕೊಂಡ್ಯಾ ನೀನು? ಖಂಡಿತ ಅನ್ಕೊಂಡಿದ್ದೀನಿ, ಖಂಡಿತ ಅನ್ಕೊಂಡು ಬಿಡು. ಮದ್ವೆ ದಿವಸನೇ ನಾನು. ಹೌದು ಹೌದು, ಎಷ್ಟು ವಯಸ್ಸು ಇದ್ರಲ್ಲಿ ನಿನಗೆ? ಪ್ರಾಮಾಣಿಕವಾಗಿ ನಾನು ಹೇಳ್ತೀನಿ, ಅದರಲ್ಲಿ ಎಷ್ಟು ಅದ್ರಲ್ಲಿ ವಯಸ್ಸು ಯಾವುದೇ ನಿನಗೆ? ಎರಡು ಮಾತು. ನನಗೆ ವಯಸ್ಸು ಈಗ 33. ಆಕಿಗೆ 26. ಹೆಂಗ್ ಪರಿಚಯ? ಅವಳು ನಮ್ಮ ಮನೆಗೆ ಅಂದ್ರೆ ಒಬ್ರು ನಮ್ಮ ಮನೆ ದನಗಳಿದೆ, ಅವರು ಶಿರ್ಸಿ ಅಂತ, ಅವರು ಅವ್ರ ಊರ ಹೆಸರು ಶಿರ್ಸಿ, ನಮ್ದು ತೀರ್ಥಹಳ್ಳಿ. ಅವರು ಅಲ್ಲಿಂದ ನಮ್ಗೆ ನಮ್ಮ ಮನೆ ಹೆಂಡಿ ತಗೊಂಡ್ ಬರ್ತಾ ಇದ್ರು ಒಬ್ರು ಯಾರೋ ಈ ತರ, ಅವರು ಅವರಿಂದ ಪರಿಚಯ ಮಾಡಿಸಿದ್ರು. ಅಂದ್ರೆ ಅವ್ರ ಮದುವೆ ಮನೆಗಳಿದ್ದಾರೆ ದಿವಸನೇ ಅಲ್ಲಿ. ನೀವು ಪರಿಚಯ ಆಗಿದ್ದು? ಪರಿಚಯ ಆಗಿ ಎಷ್ಟು ದಿವಸಕ್ಕೆ ಮದುವೆ ಆದ್ರಿ? ಪರಿಚಯ ಆಗಿ 1 ವರ್ಷ ಆಯ್ತು ನಮ್ಗೆ ಟೈಮ್. ಅದೇನದು? ಎಂಗೇಜ್ಮೆಂಟ್ ಆಯ್ತು, ಅದೇನದು ಎಂಗೇಜ್ಮೆಂಟ್ ಆಯ್ತು. ಆ ಪೀರಿಯಡ್ ಏನದು? ಆ 1 ವರ್ಷ ಏನದು? ಆ 1 ವರ್ಷ ಅದೇ ಎಂಗೇಜ್ಮೆಂಟ್ ಆಗಿ ನಾವು ಡಿಸೆಂಬರ್ ನೋಡ, ಮದುವೆ ಆಯ್ತು ಒಂದು ನಮ್ಗೆ. ಹೇಳ್ತೀನಿ. ಯಾರ ಹೇಳ್ತಾರೆ, ನಿಶ್ಚಿತಾರ್ಥ ಮತ್ತು ಮದುವೆಗೆ 1 ಗಂಟೆಯ ಅಂತರ ಇರುತ್ತೆ, ಅಥವಾ 1 ರಾತ್ರಿಯ ಅಂತರ ಇರುತ್ತೆ. ನಿಮ್ಗೆ ಏನಾಗುತ್ತೆ? ಸುಮ್ನೆ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದು, ಟೈಮ್ ಪಾಸ್ ಮಾಡೋದು, ಅದು ಮದುವೆಗೆ ಸಮಾನ ಆಗ್ಬಿಡುತ್ತೆ. ಏನಾಗುತ್ತೆ, ಒಂದು ಹೆಣ್ಣಿಗೆ ಗಂಡು ಇವನು ನನ್ನ ಗಂಡ ಅಂತ ಗೊತ್ತಾದ ತಕ್ಷಣ ಆ ಗರ್ಭಾಶಯ ಜಾಗೃತ ಆಗ್ಬಿಡುತ್ತೆ. ಓಕೆ. ಇವಾಗ ಹೆಂಗೆ, ಯಾವುದೇ ಒಂದು ಹೊಸ ಸೆಲ್ ಚೇಂಬರ್ ಇರುತ್ತೆ, ಅದಕ್ಕೆ ಒಂದು ಅಡ್ಡ ಇಟ್ಟಿರ್ತಾರೆ. ಅದು ಹಿಂಗ ಅಡ್ಡ ತೆಗೆದ ತಕ್ಷಣ ಯಾಕೆ ಅಡ್ಡ ಇಟ್ಟಿರ್ತಾರೆ ಅಂದ್ರೆ ಲೀಕ್ ಆಗಬಾರ್ದು ಅಂತ, ಅಂದ್ರೆ ಸೆಲ್ ಡ್ಯಾಮೇಜ್ ಆಗಬಾರ್ದು ಅಂತ. ಹೊಸ ಎಕ್ವಿಪ್ಮೆಂಟ್ ನ ಎಲ್ಲ ಕೀಸ್ ಓಪನ್ ಮಾಡಿ ಇಟ್ಬಿಡ್ತಾರೆ. ಹಾಗೆ ಎಂಗೇಜ್ಮೆಂಟ್ ಆದ ದಿವಸನೇ ಆಕೆ ಗೊತ್ತಾಯ್ತು ನೀನೇ ಗಂಡ ಅಂತ, ನಿನ್ಗೆ ಗೊತ್ತಾಯ್ತು ಆಕಿನೇ ಹೆಂಡತಿ ಅಂತ. ಅಲ್ಲೊಂದು ವರ್ಷ ಹೋಯ್ತಾ ನಿಮ್ದು, ಆ ಟೈಮಲ್ಲಿ ಗರ್ಭಾಶಯಕ್ಕೆ ಕೋಪ ಬಂದ್ಬಿಟ್ಟಿದೆ. ಓಕೆ. ಅದಕ್ಕೇನ್ ಗೊತ್ತು, ಅದಕ್ಕೆ ನಿಮ್ಮ ಒಂದು ಜನಕ್ಕೋಸ್ಕರ ಮದ್ವೆ ಆಗ್ತಾ ಇರಾ, ದೇವ್ರ ಮುಂದೆ ಮದ್ವೆ ಆಗ್ತಾ ಇರಾ, ಅದೇನು ತಿಳ್ಕೊಳಲ್ಲ. ಯಾವಾಗ ನೀವು ಎಂಗೇಜ್ಮೆಂಟ್ ಆದ್ಮೇಲೆ ಫೋನ್ಗಳಲ್ಲಿ ಮಾತಾಡಕ್ ಶುರು ಮಾಡಿದ್ರು, ಆವಾಗಲೇ ಅದು ಜಾಗೃತ ಆಗ್ಬಿಡುತ್ತೆ. ಖಂಡಿತ. ಓಕೆ. ಅದಕ್ಕೆ ಕೋಪ ಬಂದಿದೆ ಗರ್ಭಾಶಯಕ್ಕಷ್ಟೇ, ನಿಮ್ಮಿಬ್ರಲ್ಲಿ ಏನ್ ದೋಷ ಇಲ್ಲ, ಮಗು ಆಗತ್ತೆ. ಆಯ್ತು ಗುರುಗಳೇ. ಆಗತ್ತೆ ಅಂದ್ರೆ ನೀವಿಬ್ರು ನಿಮ್ಮ ಹೊಟ್ಟೆ ಮೇಲೆ ಕೈ ಇಟ್ಬಿಟ್ಟು ತಪ್ಪಾಯ್ತು ಅಂತ ಗರ್ಭಾಶಯನ ಕೇಳ್ಕೋಬೇಕು. ಪಾರ್ವತಿ ದೇವಿ, ನಾವು ತಲೆ ಹುಡುಗಾಟ ಆಡ್ಬಿಟ್ವಿ, ನಮಗ್ ಗೊತ್ತಿರ್ಲಿಲ್ಲ, ತಪ್ಪಾಯ್ತಮ್ಮ. ಕೂಲ ಒಂದ್ ಚಿಕ್ಕ ಮಗು ಅಳ್ತಾ ಇದ್ರೆ ಹೆಂಗೆ, ರಂಪ ಹಿಡಿದ್ರೆ ಹೆಂಗೆ ಸಮಾಧಾನ ಮಾಡ್ತೀರಿ? ಹಂಗೆ ತಪ್ಪಾಯ್ತಮ್ಮ ತಪ್ಪಾಯ್ತು ಅಂತ ಹೇಳ್ತಾ ಇರ್ಬೇಕು. ನಾನು ನಿಮ್ಮ ವಿಡಿಯೋ ನೋಡಿ ಪಾರ್ವತಿ ದೇವಿ ಅಂತ ದಿನ ಹೊಟ್ಟೆ ಮತ್ತು ಕೈ ಮುಗಿತಾ ಇದ್ದೀನಿ ರಾತ್ರಿ. ಇಬ್ರು ಅದಕ್ಕೆ ಇಬ್ರು, ಅದಕ್ಕೆ ಬೇರೆ ಫೀಲಿಂಗ್ ಇಲ್ಲ, ನೀನು ಬೇರೆ ಆಕೆ ಬೇರೆ ಅಲ್ಲ, ಅದಕ್ಕೆ ಅದು ಥರ್ಡ್ ಪರ್ಸನ್ ಅದು. ಗೊತ್ತಾಯ್ತು. ಇನ್ನು ಹಾಸ್ಪಿಟಲ್ಸ್ ಹೋದ್ರೆ ಇನ್ನೂ ಇರಿಟೇಟ್ ಆಗತ್ತೆ ಅದು. ನಾನು ಇಷ್ಟು ಆರೋಗ್ಯವಾಗಿದ್ರೆ ನನ್ನ ಮೇಲೆ ಹೆಂಗಿದೆ ಅಂದ್ರೆ, ಇದೊಂಥರ ಜಸ್ಟ್ ಫೀಲಿಂಗ್, ಅದು ಗರ್ಭ ಅನ್ನೋದು ಒಂದು ಫೀಲಿಂಗ್ ಅಷ್ಟೆ. ಖಂಡಿತ, ನನಗೆ ಅರ್ಥ ಆಯ್ತು. ಅರ್ಥ ಆಗ್ತಾ ಇದೆ. ನೀನ್ ಮಗು ಐಸ್ ಕ್ರೀಮ್ ಬೇಕು ಅಂತ ಹಠ ಮಾಡಿದ್ರೆ ಐಸ್ ಕ್ರೀಮ್ ಕೊಟ್ರೆ ನಿಲ್ಲಿಸ್ತಾಳ್ ವಿನಃ, ನೀನು ಹೊಟ್ಟೆ ಒಡೆದಷ್ಟು ಜಾಸ್ತಿ ಮಾಡುತ್ತೆ ಮಗು. ಖಂಡಿತ. ಅದು ಪಾರ್ವತಿ ಚಂಡಿ ಬೇರೆ, ಯಾರ ಮಾತು ಕೇಳಲ್ಲ. ಇನ್ನು ಜಿದ್ದು ಇಟ್ಕೋತಾಳೆ, ಇನ್ನೊಂದು ವರ್ಷ ಕೊಡಲ್ಲ, ಇನ್ನೊಂದು ವರ್ಷ ಕೊಡಲ್ಲ ಅಂತಾಳೆ ಹಂಗೆ. ಅದು ಮನಸ್ಸಲ್ಲಿ ತುಂಬಾನೇ ಅದೊಂದು ದೊಡ್ಡ ಸಂಕಟ ಆಗೋಗಿದೆ. ಯಾವುದೇ ರೀತಿ ನನ್ನ ಏಯ್ ಇವೆಲ್ಲ ಹೇಳ್ಬೇಡ, ನನ್ನ ಹತ್ರ ಟೈಮ್ ಪಾಸ್ ಮಾಡಕ್ಕೆಲ್ಲ ಇರೋದು. ನೀನು ಇಷ್ಟು ತಿಳ್ಕೋ, ಮತ್ತೆ ಇಬ್ರು 13 ಸೂರ್ಯ ನಮಸ್ಕಾರ ದಿನಕ್ಕೆ ಮಾಡ್ಬೇಕು. ದಿನಕ್ಕೆ 13 ಸೂರ್ಯ ನಮಸ್ಕಾರ ಇಬ್ರು ಶಾಸ್ತ್ರೋಕ್ತವಾಗಿ ಮಾಡ್ಬೇಕು. ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಇಬ್ರು ಎಳ್ಳೆಣ್ಣೆ ಹಚ್ಕೋಬೇಕು ಮೈಗೆ.
ಟೇಕ್ ಈಚ್ ಅದರ್ ಸಪೋರ್ಟ್ ತಗೊಳ್ಳಿ ಇಬ್ರಿಗೂ. ಹೆಂಗ್ ಹಚ್ಬೇಕು ಅಂದ್ರೆ ಕೂದಲು ಬೆಳೆದಿರೋ ಡೈರೆಕ್ಷನ್ ಗೆ ಅಗೇನೆಸ್ಟ್ ಆಗಿ ಹಚ್ಬೇಕು ಚರ್ಮದ ಮೇಲೆ. ಕೂದಲು ಒಂದ್ ಕಡೆ ನೇರ ಬರೋದಿಲ್ಲ ನೋಡಿ, ಕೂದಲು ಒಂದ್ ಕಡೆ ಅಡ್ಡಲಾಗಿ ಹೋಗಿರುತ್ತೆ, ಅದಕ್ಕೆ ಅಡ್ಡಲಾಗಿ ಎಳ್ಳೆಣ್ಣೆ ಹಚ್ಬೇಕು. ಮೈ ಎಲ್ಲ ಹಚ್ಬಿಟ್ಟು ನೀವು ಸ್ವಲ್ಪ ಹೊತ್ತಾದ್ಮೇಲೆ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡ್ಬೇಕು. ಸರಿ, ಮತ್ತೆ ಸೂರ್ಯ ನಮಸ್ಕಾರ ಮಾಡ್ಬೇಕು. ಮತ್ತೆ ಗರ್ಭಾಶಯಕ್ಕೆ ಸಮಾಧಾನ ಮಾಡ್ತಾ ಇರ್ಬೇಕು. ಸಮಾಧಾನ ಮಾಡಿ ಪಾರ್ವತಿಗೂ ನೀವು ಏನೋ ನೀನು ಏನ್ ಕೆಲಸ ಮಾಡ್ತೀಯ ಇವಾಗ? ನಾನು ಅದೇ ಈಗ ಅದನ್ನೇ ಲೋನ್ ನಾನು ಕಲೆಕ್ಷನ್ ಮಾಡೋ ಅಂದ್ರೆ ನಂದು ಕೆಲಸನೇ, ನಾನು ಮ್ಯಾನೇಜರ್, ಲೋನ್ ಅನ್ನ ಕಲೆಕ್ಷನ್ ರಿಕವರಿ ಇನ್ನೊಬ್ಬರಿಗೆ ಇನ್ನೊಬ್ಬರ ವಸೂಲಿ ಮಾಡಕ್ ಮುಂಚೆ ನಿನ್ ಲೋನ್ ತೀರ್ಸೋ. ಇಲ್ಲ ಗುರುಬೇಡ, ನಾನು ಮನೆ ಕಟ್ಟದೆ ಅದಕ್ಕೋಸ್ಕರ. ಮನೆ ಕಟ್ಟೆ ಅಲ್ಲಿ ಬೇರೆ ಪಾಪ ಮಾಡಿದ್ಯೋ ನೀನು? ಎಲ್ ಕಟ್ಟಿದ್ಯಾ? ನನ್ನ ಊರು ತೀರ್ಥಳ್ಳಿನಲ್ಲಿ ಮನೆ ಕಟ್ಟಿದ್ದೆ. ಮತ್ತೆ ತೀರ್ಥಳ್ಳಿ ಮರ ಕಡಿದೆ ಮನೆ ಕಟ್ಟಿದ್ಯಾನ? ಎದೆ ಮೇಲೆ ಕೈ ಇಟ್ಕೊಂಡು ಹೇಳ. ಇಲ್ಲ ಕಡ್ದಿದ್ದೀನಿ ಗುರುಬೇಡ. ಮತ್ತೆ ಪಾಪಿಷ್ಟ, ಎಲ್ಲಾ ಉತ್ತರಗಳು ನಿನ್ನಲ್ಲೇ ಇದೆಯಲ್ಲೋ. ಇಲ್ಲ ನಾನು ಖಂಡಿತ ನಾನು ಮಾಡಿರೋ ತಪ್ಪನ್ನ ನಾನು ಒಪ್ಪಿದ್ಯಾ? ಇಲ್ಲ, ಒಂದು ಹೆಚ್ಚಂದ್ರೆ ಒಂದು ನಾಲ್ಕೈದು ಗಿಡಗಳು ಮನೆಗೆ. ನಾಲ್ಕೈದು ಗಿಡಗಳು ಎಷ್ಟು ದೊಡ್ಡ ಮರ ಅಂದ್ರೆ? ದೊಡ್ಡ ಮರ ಅಲ್ಲ, ಅದು ಚಿಕ್ಕ ಗಿಡಗಳು. ಅದು ಆದ್ರೆ ನಿನ್ನಿಂದ ಎತ್ತರ ಆಯ್ತಾ? ಹಾ, ನನ್ಕಿಂತ ಎತ್ತರ. ನಿನ್ನ ಕಡ್ದು ಬಿಡೋಣ, ಅಡ್ಡ ಇದೆಯಾ ಅಂತ? ಇಲ್ಲ, ನನಗೆ ನಿಮ್ದು ಇದನ್ನೆಲ್ಲ ನೋಡಿದೀನಿ ನಾನು. ಅದಾದ್ಮೇಲೆ ನಂತರದಲ್ಲಿ ಬಾಡಿಗೆ ಮನೇಲಿ ಇದ್ರೆ ಆ ಹಣನ ಉಳಿತಾ ಇತ್ತು. ನಿನ್ನ ಹತ್ರ ಇರೋ ಹಣಕ್ಕೆ ನಿಮ್ಮೂರಲ್ಲಿ ಎಷ್ಟು 5,000 ಅಬ್ಬಬ್ಬ ಅಂದ್ರೆ ಬಾಡಿಗೆ ತೀರ್ಥಳ್ಳಿ 5,000 ನೀನ್ ಕಟ್ಟಿರೋ ಮನೆಗಿಂತ ದೊಡ್ಡ ಮನೆ ಸಿಗತ್ತೆ. ಇವಾಗ ಕಟ್ತಾ ಇರೋದು ಇಂಟ್ರೆಸ್ಟ್ ನೋಡಿದ್ರೆ ಅದಕ್ಕಿಂತ ಅದ್ರ ಅಪ್ಪ. ಹೌದ್ ಗುರುಗಳೇ, ನನ್ಗೆ ನಂದೇನಾದ್ರೂ ಈ ಕೆಲಸ. ಜನಕ್ಕೆ ಬುದ್ಧಿ ಹೇಳ, ನಿನ್ನ ಈ ಆಡಿಯೋನ ಜನ ಕೇಳಿಸ್ಕೊತಾರೆ ಅವ್ರಿಗೆ. ಖಂಡಿತ ಹಾಕ್ಬೋದಾ? ಹಾಕಿ ಗುರುಗಳೇ, ತೊಂದ್ರೆ ಇಲ್ಲ. ಆದ್ರೆ ಒಂದ್ ರಿಕ್ವೆಸ್ಟ್, ನಾನು ಇದನ್ನ ಬಿಟ್ಟು ಏನ್ ಮಾಡಿದ್ರೆ ನನ್ನ ವ್ಯವಹಾರದಲ್ಲಿ ಮುಂದೆ ನಿಂದ ಎಷ್ಟಿದೆ ಫಸ್ಟ್ ಜನಕ್ಕೆ ಉಪಯೋಗ ಆಗೋಣ. ನಾವು ಊರಿಗೆ ಉಪಕಾರ ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ. ನೀನ್ ಹೇಳು, ಬ್ಯಾಂಕ್ ಅಲ್ಲಿ ರಿಕವರಿ ಲೋನ್ ರಿಕವರಿ ಮಾಡುವನು ಬ್ಯಾಂಕ್ದು. ಎಂಟೈರ್ ಇಂಡಿಯಾದಲ್ಲಿ ಒಂದು ಓನ್ ಪ್ರಾಪರ್ಟಿ ತೋರಿಸ್ಬಿಡ. ತೀರ್ಥಳ್ಳಿ ಇದೆಯಾ? ಇಲ್ಲ. ಓಕೆ, ಬೇರೆ ಎಲ್ಲ ಇಂಡಿಯಾದಲ್ಲೆಲ್ಲ ಎಲ್ಲಾದ್ರೂ ಇದೆಯಾ? ಊರಿಗೆಲ್ಲ ಆಸ್ತಿ ಖರೀದಿ ಮಾಡಿ ಅಂತ ಲೋನ್ ಕೊಡೋ ಬ್ಯಾಂಕ್ಗೆ ಸ್ವಂತ ಮನೆ ಇಲ್ಲ, ಸ್ವಂತ ಆಸ್ತಿ ಇಲ್ಲ ಅಂದ್ಮೇಲೆ ಹುಚ್ಚ್ರೇನೋ ಅವರು? ನಿನಗೆ ಸ್ವಂತ ಮನೆ ಹುಚ್ಚು ಬಂದ್ಬಿಡ್ತೀನೋ? ಅಲ್ವೋ ಬುದ್ಧಿವಂತರು ಬ್ಯಾಂಕ್ ಅವರು, ಭಗವದ್ಗೀತೆನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅನಿಕೇತ ಹಸ್ತಿರ ಮತ್ತಿರ್ ಭಕ್ತಿಮಾನ್ ಮೇ ಪ್ರಿಯೋ ನರಹ ಅಂತ. ಈ ಭೂಮಿನೇ ದರ 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 ತಿರುಗುವ ದರೆಯು ನೆಲೆಯಿಲ್ಲದೆ ತಿರುಗುತ್ತಿದೆ ಸೂರ್ಯನ ಸುತ್ತ. ತನಗೆ ನೆಲೆ ಇಲ್ಲ ಅಂತ ನೆಲೆಗೋಸ್ಕರ 9 ತಿಂಗಳ ಗರ್ಭದಲ್ಲಿ ಅಲುಗಾಡದಷ್ಟು ಗರ್ಭದಲ್ಲಿ ತಪಸ್ಸಿನಂತೆ ಕೂತು ಆಚೆ ಬಂದಿರೋದು ಮನೆ ಕಟ್ಟಕ್ಕೆ ಸಾಲ ತೀರ್ಸಕ್ಕೆ. ಎಂತ ಬದುಕರೋ ನಿಮ್ದೆಲ್ಲ. ಆ ಬ್ಯಾಂಕ್ ಅವ್ರಿಗಿರೋ ಕಾಮನ್ ಸೆನ್ಸ್ ಇಲ್ವಲ್ಲೋ? ಆ ಬ್ಯಾಂಕ್ ಅವ್ರು ಎಷ್ಟು ಶ್ರೇಷ್ಠ ನೋಡು. ಅವ್ರ ಓನ್ ಪ್ರಾಪರ್ಟಿ ಮನ್ಸ್ ಮಾಡಿದ್ರೆ ಅವ್ರ ಹತ್ರ ಹಣ ಬಿದ್ದಿದೆ ಬೇಕಾದಷ್ಟು. ಊರೂರಿಗೂ ಒಂದ್ ಪ್ರಾಪರ್ಟಿ ಖರೀದಿ ಮಾಡ್ಬೋದು, ಅವ್ರು ಯಾಕೆ ಮಾಡಲ್ಲ ಹೇಳು? ಯಾಕೆಂದ್ರೆ ನಿಂತವನು ಸಂಪಾದಿಸಲಾಗುವುದಿಲ್ವೋ? ಬ್ಯಾಂಕ್ ಯಾವಾಗ್ಲೂ ಚಲಿಸುತ್ತೆ, ಅದಕ್ಕೆ ಅವರು ಸಂಪಾದನೆ ಮಾಡ್ತಾರೆ. ನೀವು ಮೂರ್ಖರ ತರ ಮನೆಗಳು ತಗೋತಾ ಇದ್ರಿ. ಮನೆ ಸಂಪಾದನೆ ಎಲ್ಲ ಆಗಿ ನಿನ್ನ ಶಕ್ತಿ ಎಷ್ಟಿದೆ ಅಂದ್ರೆ ಮನೆ ಕಟ್ಟುವಷ್ಟು ಹಣ ನಿನ್ನಲ್ಲಿ ಇದೆ ಅಂದ್ರೆ ಯಾವ ನಂತರ ಜೀವಿಗಳಿಗೂ ಹಾನಿ ಮಾಡದೆ ಅಲ್ಲೊಂದು ಮನೆ ಕಟ್ಟಬೇಕು. ಅರ್ಥ ಆಯ್ತಾ? ಆವಾಗ ಅದು ನೀನ್ ಪ್ರಕೃತಿನೇ ನಿರ್ಧಾರ ಮಾಡುತ್ತೆ ನೀನು ಯೋಗ್ಯ ಕಣ ಅಂತ. ಅಲ್ಲಿವರೆಗೂ ಯಾರ್ದೋ ಹಣದಲ್ಲಿ ಮನೆ ಕಟ್ಟಿ ಕಾಲರ್ ಎತ್ಕೊಂಡು ಓಡಾಡ್ತೀರಾ? ನೀವು ಸ್ವಂತ ಮನೆನಾ ಅದು? ಬ್ಯಾಂಕ್ ಮನೆ ಅದು? ಅದಕ್ಕೆ ಓನರ್ ಬ್ಯಾಂಕ್. ಇಲ್ಲಿ ಯಾರಿಗೋ ಬಾಡಿಗೆ ಕಟ್ಟೋ ಬದಲು ಬ್ಯಾಂಕ್ಗೆ ಇಂಟ್ರೆಸ್ಟ್ ಕಟ್ತಾ ಇರ ಅಷ್ಟೇ. ನೀವು ಇನ್ನೂ ಒಂದು ಲೆಕ್ಕಾಚಾರ ಹೇಳ್ಬಿಡ. ನೀನು 1 ಕೋಟಿ ಲೋನ್ ತಗೋತೀಯ ಬ್ಯಾಂಕ್ ಅಲ್ಲಿ ಒಂದು ಮನೆಗೆ ಅಂತ ಇಟ್ಕೋ. 20 ವರ್ಷ ರೀಪೇಮೆಂಟ್ ಮಾಡೋದು ಅಂತ ಇಟ್ಕೋ. 20 ವರ್ಷಕ್ಕೆ ನೀನ್ ರೀಪೇ ಮಾಡೋದು 3 ಕೋಟಿ ರೂಪಾಯಿ. ಎಕ್ಸ್ಟ್ರಾ 3 ಕೋಟಿ. ಓಕೆ, ನೀನ್ ಇಲ್ಲಿ ತಗೊಂಡಿರೋ 1 ಕೋಟಿ ಮನೆ ಕೂಡ ಅದ್ರ ಬೆಲೆ ಮ್ಯಾಕ್ಸಿಮಮ್ ಅಂದ್ರೆ 24 ಲಕ್ಷ. ಅದಕ್ಕೆ ಬಿಲ್ಡರ್ಸ್ ನಮ್ಮವರೇ, ಕೂಲಿಗಳು ನಮ್ಮವರೇ, ಸಿಮೆಂಟ್ ನಮ್ಮ ಇಂಡಿಯಾದೇ, ಅದಕ್ಕೆ ಕಾಂಕ್ರೀಟ್ ನಮ್ಮ ಇಂಡಿಯಾದೇ,
ನಮ್ ದೇಶದ್ದೇ ಇಟ್ಟಿಗೆ ಎಲ್ಲಾ ಬಳಸ್ಕೊಂಡ್ರು 24 ಲಕ್ಷ ಆಗುವ ಮನೆಗೆ ಬ್ಯಾಂಕ್ ಸಾಲ ಕೊಟ್ಬಿಟ್ಟು ಈಸಿಯಾಗಿ ಸಾಲ ಸಿಗ್ತಲ್ಲ, 24 ಲಕ್ಷ ಮನೆ 50 ಲಕ್ಷ ಆಯ್ತು, 1 ಕೋಟಿ ಆಯ್ತು. 1 ಕೋಟಿ ಕಟ್ಟಿಸ್ಬಿಟ್ಟು 3 ಕೋಟಿ ಕಕ್ಕಿಸ್ತಾ ಇದೆ ಬ್ಯಾಂಕ್. ಕಡೆಗೆ ಮುಂದಿನ 5-6 ವರ್ಷ ಕರೋನಾ ಬಂತು, ಆ 1 ಕೋಟಿ ಮನೆ 60 ಲಕ್ಷ ಆಗೋಯ್ತು ಇವಾಗ. ಖಂಡಿತ ಅಲ್ಲಿ 40 ಲಕ್ಷ ಲಾಸ್, ಅಲ್ಲಿ 40 ಲಕ್ಷ ಲಾಸ್. ನೀವು ಕಟ್ತಾ ಇರೋದು 3 ಕೋಟಿ, ಅಲ್ಲಿಗೆ ಏನಾಯ್ತು, 2 ಕೋಟಿ 40 ಲಕ್ಷ ರೂಪಾಯಿ ನೀನು ಎಕ್ಸ್ಟ್ರಾ ಕಟ್ತಾ ಇದೀಯ. ಇದ್ರ ಬದಲು ನೀನು ಇನ್ನೊಂದು 4 ವರ್ಷ ಹೆಚ್ಚಿಗೆ ದುಡಿದ್ರೆ ಆ 1 ಕೋಟಿ ಪೂರ ಆಗ್ಬಿಡುತ್ತೆ. ಅಷ್ಟೊತ್ತಿಗೆ ಈ ಕರೋನಾ ಬಂದಿರೋದ್ರಿಂದ 60 ಲಕ್ಷಕ್ಕೆ ಸಿಕ್ಬಿಡುತ್ತೆ ನಿನಗೆ ಮನೆ. ಅಷ್ಟು ಸಹನೆ ಇಲ್ಲದೆ ನೀವು ಮನೆಗಳು ಮಾಡ್ತೀರಿ, ಆ ಬ್ಯಾಂಕ್ ಅಲ್ಲಿ ಕೆಲಸ ಮಾಡಿ, ಆ ಬ್ಯಾಂಕ್ ಇರೋ ಬುದ್ಧಿ ನಿನಗಿಲ್ಲ ಅಂದ್ರೆ ದೇವರು ನಿನ್ನ ಯಾವ ನಂಬಿ ಮಗುನ್ ಕೊಡ್ತಾರೆ ಹೇಳು? ಸಾಲ ಇರೋ ಮಗುನೇ ಕೊಡ್ತಾರೆ ಸಾಲಗಾರರಿಗೆ. ಹಿಂದಿನ ಜನ್ಮದಲ್ಲಿ ಸಾಲಗಾರ ಆಗಿರೋ ಮಗುನೇ ಹುಟ್ಟದು. ಸಾಲ ಇಲ್ಲದೆ ಇರೋರಿಗೆ ಹಿಂದಿನ ಜನ್ಮದಲ್ಲಿ ಸಾಲ ಇಲ್ಲದೆ ಇರೋ ಮಗುನೇ ಹೊಟ್ಟೆಲಿ ಬರೋದು. ರಾಮನಂತಹ ಮಗು ಹುಟ್ಟೋದಕ್ಕೆ ದಶರಥ 80 ವರ್ಷ ಕಾದಿದಾನ ಗೊತ್ತಾ? ಹಿಂಗೆ ನೀವಿಬ್ರು ಸಾಲ ಏನಷ್ಟು ಪ್ರಾಣ ಹೊರಟೋಗ್ತಾ ಇತ್ತು. ಮದ್ವೆಗ್ ಮುಂಚೆ ಮನೆ ಮಾಡ್ಬಿಡ್ಬೇಕು, ಇಲ್ಲ ಮನೆ ನೋಡದೇ ಇದ್ರೆ ಮನೆ ಇಲ್ಲ ಅಂದ್ರೆ ಹೆಣ್ಣು ಕೊಡಲ್ವಲ್ಲ ನಿಮ್ಗೆ. ಆಹಾಹಾಹಾ ಅಂತ ಹೆಣ್ಣು ಯಾಕಾಗ್ಬೇಕು? ನಿನ್ನ ನೋಡಿ ಮದ್ವೆ ಆಗೋ ಹೆಣ್ಣು ಬೇಕೋ? ಇರ್ಲಿ ಬಿಡು, ನಿನಗೆ ಧರ್ಮಪತ್ನಿ ತುಂಬಾ ಒಳ್ಳೆ ಹುಡುಗಿ ಸಿಕ್ಕಿದೆ. ನೀನ್ ಮಾಡಿರೋ ಪುಣ್ಯ, ನಿಮ್ಮಿಬ್ಬರನ್ನ ಗರ್ಭದ ದೇವಿ ಪಾರ್ವತಿ ತ್ರಿಗುಣಮಯಿ ಕ್ಷಮಿಸ್ತಾಳೆ, ಒಳ್ಳೆ ಮಗು ಕೊಡ್ತಾಳೆ. ನೀ ಆದಷ್ಟು ಯಾವ್ದಾದ್ರು FD ಗಿಫ್ಟಿಗಳಿದ್ರೆ ಅಥವಾ ಸೇವಿಂಗ್ಸ್ ಇದ್ರೆ ಸಾಲ 1 ಲಕ್ಷ ತೀರಿಸ್ಬಿಡು. ಇಲ್ಲ ಗುರುಗಳ, ಅದನ್ನ ಆದಷ್ಟು ಈ ವರ್ಷದ ಮುಗಿಸ್ತಾ ಇದ್ದೀನಿ. ಇನ್ಮೇಲಿಂದ ಯಾವ್ದೇ ಕಾರಣಕ್ಕೆ ಸಾಲ ಮಾಡಲ್ಲ ಅಂತ ಹೇಳು? ಮಾಡಲ್ಲ, ಯಾವ ಕಾರಣಕ್ಕೂ ಮಾಡಲ್ಲ. ಹೀರೋ ನೀನು ಇವಾಗ ಯಾವ ಕಾರಣಕ್ಕೂ ಮಾಡಲ್ಲ. ನನ್ಗೆ ಅದ್ರ ಬಗ್ಗೆ ತುಂಬಾನೇ ಚೆನ್ನಾಗಿ ಗೊತ್ತಿದೆ. ಎಷ್ಟೋ ಜೀವನಗಳು, ಎಷ್ಟೋ ಯಾರ್ಯಾರ್ದೋ ಜೀವನಗಳೆಲ್ಲ ಹೊರಟೋಗಿದೆ. ಇವಾಗ ಕೇಳು, ಈ ವಿಡಿಯೋ ಕೇಳಿದವ್ರಿಗೆ ಮನ್ಸಿಗೆ ಸಮಾಧಾನ ಆಗಿ ಪರಿವರ್ತನೆ ಆಗ್ತಾರ ಇಲ್ವಾ? ಖಂಡಿತ ಆಗ್ತಾರೆ. ಹಾಗಾದ್ರೆ ಹಾಕೋದ ಬೇಡ್ವಾ? ಹಾಕಿ ಗುರುಗಳೇ. ಎಷ್ಟು ಒಳ್ಳೆ ಹುಡುಗ ಹಾಕೋಣ. ನೀನು ಯಾರೋ, ನೀನು ನಿನ್ನ ಹೆಸರೇನು? ಸುಹಾಸ್ ಅಂತ. ಒಳ್ಳೇದಾಗ್ಲಿ ನಿನ್ಗೆ. ಆಯ್ತು ಗುರುಗಳೇ, ತುಂಬಾ ಥ್ಯಾಂಕ್ಸ್ ಗುರುಗಳೇ.